ವೀಕ್ಷಕರೇ, ತುಳುನಾಡು ಸಂಸ್ಕೃತಿಗಳ ತವರೂರು. ಅಳಿವಿನಂಚಿನಲ್ಲಿರುವಂತಹ ಯಕ್ಷಗಾನವನ್ನು ಉಳಿಸಿ ಬೆಳೆಸುವುದಕ್ಕಾಗಿ ಕಂಬಾರಿನ ದೈವಸ್ಥಾನದ ತಂಡವೊಂದು ಸಂಚಾರಿ ಯಕ್ಷಗಾನ ಮೇಳವನ್ನು ಕಟ್ಟಿಕೊಂಡು ಊರೂರಲ್ಲಿ ಸುತ್ತಿ ಯಕ್ಷಗಾನದ ಮಹತ್ವವನ್ನು ಬೆಳಗುತ್ತಿದೆ. ಈ ಯಕ್ಷಗಾನದ ಈ ಸಂಚಾರ ಯಕ್ಷಗಾನ ಮೇಳವನ್ನು ಕಟ್ಟಿಕೊಂಡು ಈ ತಂಡವನ್ನು ಬೆಳೆಸಿ ಇದನ್ನು ನಡೆಸಿಕೊಂಡು ಬರ್ತಿದ್ರೆ, ಇದರ ಉದ್ದೇಶ ಏನು? ಕಂಬಾರ ದುರ್ಗಾ ಪರಮೇಶ್ವರ ಜಟಾಧಾರಿಯ ಅನುಗ್ರಹದಿಂದ ಹೊರಟ ಈ ಚಿಕ್ಕ ಮೇಳ ಸತತ 5 ವರ್ಷ ನಾನು ಮಾಡ್ತಾ ಇದ್ದೇನೆ. 5 ವರ್ಷ ಮನೆ ಮನೆಗೆ ಹೋಗಿ ದೈವಗಳ ದೇವಿಯ ಸೇವೆ ಮನೆಯಲ್ಲಿ ಮಾಡಿದರೆ ಮನೆಯೊಳಗಿದ್ದ ದುಷ್ಟಶಕ್ತಿಗಳು ನಾಶ ಆಗ್ತದೆ ಅಂತ ಪರಂಪರೆಯಿಂದ ಹಿರಿಯರು ಹೇಳಿದ ಮಾತು. ಅದಲ್ಲದೆ ಕೆಲವರು ಹರಿ ಕೇಳ್ತಾರೆ, ನಮ್ಮ ಮದುವೆ ಆಗಲಿಲ್ಲ, ಮನೆ ಕಟ್ಟಿಯಾಗಲಿಲ್ಲ. ಆ ಹರಿಕೆಯನ್ನು ತುಂಬ ಕಡೆಯಲ್ಲಿ ನಾವು ಹರಿಕೆ ಹೇಳಿದನ್ನು ಅದು ನೆರವೇರಿಸಿದ್ದಾರೆ. ಆ ತಾಯಿ ಮತ್ತು ಜಟಾಧಾರಿ ಕಂಬಾರ್ ಕ್ಷೇತ್ರಕ್ಕೆ ಬಂದು ಕಾರ್ತಿಕ ಪೂಜೆ ಅಂತ ದೊಡ್ಡ ದೊಡ್ಡ ಅಲ್ಲಿ ವಿಶೇಷ ಪೂಜೆ ಕಾರ್ತಿಕ ಪೂಜೆ ಅದನ್ನು ಅಲ್ಲಿ ಕೊಟ್ಟಿದ್ದಾರೆ. ಅದಲ್ಲದೆ ಕಲಾವಿದರಿಗೆ ಮಳೆಗಾಲದಲ್ಲಿ ದುಡಿಮೆ ಕಡಿಮೆ, ವ್ಯವಸಾಯ ಇದೇ ಆಗಬೇಕು ಜೀವನ, ಅದಕ್ಕಾಗಿ ಅಲ್ಲಿ ನೀ ಕೊಟ್ಟಂಥ ಅಕ್ಕಿ ತೆಂಗಿನಕಾಯಿ ಮತ್ತು ಹಣದ ಕಾಣಿಕೆ ಇದ್ದ ಹಣ ಎಲ್ಲ ಕ್ಷೇತ್ರಕ್ಕೆ ಸಮರ್ಪಣೆ ಆಗ್ತದೆ, ಅಲ್ಲಿಗೆ ಅನ್ನದಾನಕ್ಕೆ ಹೋಗ್ತದೆ. ಅದಕ್ಕಾಗಿ ಈ ಕಲೆ ಉಳಿಸಬೇಕು, ಗರ್ಭಪ್ರಚಾರ ಮಾಡಬೇಕು, ಈ ಕಂಬಾರು ಕ್ಷೇತ್ರದ ಹೆಸರು ಉಳಿಬೇಕು. ಅದಕ್ಕಾಗಿ 5 ವರ್ಷದಿಂದ ನಾವು ಪ್ರಯತ್ನ ಮಾಡಿದ್ದು 7 ಜನ ತಂಡವನ್ನು ಕೂಡಿಕೊಂಡು ಎಲ್ಲರ ಮನೆಗೂ ಮೊದಲು ಕರಪತ್ರ ಹಂಚಿ ಮರುದಿವಸ ಆ ಮನೆಗೆ ಹೋಗ್ತೇವೆ. ಅಲ್ಲಿ ಏನಾದರೂ ಅವರ ಮನೆಯಲ್ಲಿ ಸೂತಕಗಳನ್ನು ಏನಾದರೂ ತಿಳಿಸಿದರೆ ಆ ಮನೆಯಲ್ಲಿ ಆಡೋದಕ್ಕೆ ಆಗೋದಿಲ್ಲ, ಇನ್ನೂ 16 ದಿವಸ ಕಳೆದ ಮಾಡಬೇಕಷ್ಟೇ. ಅದಕ್ಕಾಗಿ ನಮ್ಮ ತುಳುನಾಡಿನ ಒಂದು ಯಕ್ಷಗಾನ ಕಲೆಯನ್ನು ಉಳಿಸಬೇಕು. ಎಲ್ಲರೂ ಪ್ರೋತ್ಸಾಹ ಎಲ್ಲ ಕಡೆಯಲ್ಲಿ ಕೊಟ್ಟಿದ್ದಾರೆ, ಇನ್ನು ಮುಂದೆ ಕೊಡ್ತಾರೆ ಎಂಬುದಾಗಿ ಆತ್ಮವಿಶ್ವಾಸ ಉಂಟು. ನಾನು ಮಾತಾಡೋದು ಕೃಷ್ಣರಾಯ ನಿರ್ಚಾಲ. ಧನ್ಯವಾದಗಳು.
ನಿಮ್ಮ ನೋಡಿದಾಗ ಸಂತೋಷ ಆಯ್ತು. ಪರಿಚಯ ಉಂಟಿಯಾಗಿ ಹೇಳಿ, ನಾನು ಬರುವಾಗ ಎಲ್ಲರೂ ಆಡಿಕೊಳ್ಳುವಂತ ಮಾತು, ಉದಾರ ಮನಸ್ಸಿನವ, ಯಾರೇ ಕಷ್ಟದಲ್ಲಿದ್ರು ಕೂಡ ಅವರ ಕಷ್ಟವನ್ನು ಪರಿಹಾರ ಮಾಡುವ ದೇವಮಾನ ಒಬ್ಬ ಕಾಡಿಗೆ ಬಂದಿದ್ದಾನೆ ಎನ್ನುವುದಾಗಿ ಎಲ್ಲರೂ ಹೇಳ್ತಾ ಇದ್ದಾರಾ? ಅವರು ಹೇಳುವ ಮಾತನ್ನು ಕೇಳಿ ಬಂದು ನಿಮ್ಮನ್ನು ನೋಡ್ತಾ ಇದ್ದೇನೆ. ಆಶ್ಚರ್ಯ, ದಟ್ಟವಾದ ಕಾಡು, ಮನುಷ್ಯರ ಸಂಚಾರಗಳ ಜಾಗ, ನೀನೊಬ್ಬಳಿಲ್ಲಿ ಇದ್ದೀಯಲ್ಲ, ಆಶ್ಚರ್ಯ. ನಾನು ಇಲ್ಲೇ ಇದ್ದದಲ್ಲ, ಅದೇ ಹೇಳಿದ್ದಲ್ಲ, ಅವರೆಲ್ಲ ಹೇಳ್ತಾ ಇದ್ದಾರ, ಅವ್ರು ಹೇಳುವ ಮಾತುಗಳನ್ನು ಕೇಳಿ ನಿಮ್ಮನ್ನು ನೋಡಿ ಹೋಗೋಣ ಅಂತ ಬಂದೆ. ಅವರು ಆಡುವ ಮಾತಿಗೂ ನಿಮ್ಮನ್ನು ನೋಡುವುದಕ್ಕೂ ಹೊಂದಾಣಿಕೆ ಉಂಟು. ಹೌದಾ? ಹೌದು, ನೀವೊಂದು ನಿನ್ನನ್ನು ನೋಡ್ತಾ ಇದ್ದೇನೆ, ನಿನ್ನನ್ನು ನೋಡಿದಾಗ ನಾನು ಭಾವಿಸಿಕೊಂಡದ್ದು ಹೀಗೆ, ಅತಿ ಕುಲವತಿ ಅಂದ್ರೆ ಹೌದು ಅಲ್ವಾ, ನಾನಾಗ್ಬೇಕು, ಈ ಪೃಥ್ವಿಗೆಲ್ಲ ಪಾಲಕ ನೀನೇ ಆಗ್ಬೇಕು. ಈ ಪ್ರಪಂಚದಲ್ಲಿ ಎಲ್ಲರೂ ಆಡುವಂತ ಮಾತೇನು, ಚಂದ ಅಂತ ಹೇಳಿದ್ರೆ ರತಿದೇವಿ ಅಂತ ಹೇಳ್ತಾರೆ. ರತಿದೇವಿ ಏನು, ರತಿದೇವಿ ಗೇನೆ ನಾನು, ಮನ್ಮತ ನೀನು. ಚಂದ ಇಲ್ಲ ಅಂತ ಹೇಳುದಿಗೆ ನನ್ನ ರತಿ ಅಂತ ಹೇಳಿದ್ದಲ್ಲ ನಾನು, ನೀನು ರತಿಯಾಗಿದ್ಯಲ್ಲ, ನಾನು ರತಿ ಅಂತ ಹೇಳಿದ್ದಲ್ಲ, ರತಿದೇವಿಗೆ ಏನೇ ಅವಳಾಗಿ ನೀನು, ಅಂದ್ರೆ ಅವಳನ್ನು ಹೋಲಿಸಲ್ಲ ರೂಪ, ಅವಳಿಗೆ ನಾನೇನೆ ಆದ್ರೆ ನನಗೆ ನೀನೇ ಮನ್ಮತ ಆಗ್ಬೇಕೆನ್ನುವುದು ನನ್ನ ಆಸೆ. ಇಷ್ಟೆಲ್ಲ ಹಾಡಿ ನೋಡಿದ ಕಾರಣ ರಾಮ, ನನ್ನನ್ನು ಮದುವೆ ಆಗ್ತೀಯಾ? ಮದುವೆ ಮದನ ಮಾಡ ಸ್ವಲ್ಪ ಯೋಚನೆ ಮಾಡು, ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಒಮ್ಮೆ ನನ್ನನ್ನು ನೋಡು,
ಗುಣಪಡಿಸಬೇಕು, ಇಲ್ಲದ್ರೆ ಬೇರೆ ಮನೆಯನ್ನಾದ್ರೂ ತೋರಿಸಬೇಕು. ಹೌದು, ಹೂವಲ್ಲಿ ಬಣ್ಣ ಕೊಟ್ಟಿದ್ರೆ ಕಡತಾ ಉಂಟ ಸಣ್ಣ ಮನೆ. ಹೌದು, ಯಾರದ್ದು? ನನ್ನ ತಮ್ಮ ಲಕ್ಷ್ಮಣ, ನನ್ನಿಂದ ನೂರು ಮಣಿ ಚೆನ್ನುವ ತಮ್ಮನಿಗೆ ಪ್ರಾಯ, ನೀ ಹೋಗಿ ತೋರದಿಂದ ನೆದುಪಾಯ. ನಾನು ಹೇಳಿದ್ರೆ ಮದುವೆ ಆಗ್ತಾನ? ರಾಮಚಂದ್ರ ಹೇಳಿದಂತೆ ಹೇಳ್ತೇನೆ, ನನ್ನಿಂದ ನೂರು ಮಣಿ ಚೆನ್ನುವ ಅಷ್ಟೇನೆ. ವಯ್ಯಾರ ಬೆಳಗು ನಿನ್ನಿಂದ ಹೋಗ್ಬೇಡ, ಹಾಗೆ ಸಿಟ್ಟು ಬರ್ತದೆ. ಸ್ವಲ್ಪ ಮುಂಗೊಪ್ಪಿ. ಶ್ರೀರಾಮಚಂದ್ರ ಹೇಳಿದಂತೆ ಹೇಳಿದ್ರೆ ಅವ ಮದುವೆ ಆಗ್ತಾನೆ. ಹೌದಾ? ಆದಷ್ಟು ಬೇಗ ಮದುವೆ ಆಗಿ. ಈ ಸಲ ನಿನ್ನ ಮುಗಿತು ಅಂತೆ. ಎಂತ ಕತೆ? ಮದುವೆ ಕತೆ ಮುಗಿತು. ನೀವು ಬೇರೆ ಹೋಗ್ತಿಲ್ವಾ? ಎಂತ ವಯಸ್ಸಿನಲ್ಲಿ ಮಾತಾಡಿ, ಮೇಲೆ ಹೋಗುದು ಕೆಳಗೆ ಹೋಗುದು ಕತೆ ಮುಗಿತು ಅಂತ ಹೇಳಿದ್ರೆ ತಮ್ಮನನ್ನು ಮದುವೆ ಆದ ಮೇಲೆ ಉನ್ನತವಾದ ಸ್ಥಾನಕ್ಕೆ ಮುಟ್ಟುತ್ತಿಲ್ವಾ? ಹೌದು. ಮತ್ತೆ ಕಣ್ಣು ಮುಚ್ಚುತ್ತಿ ಸುಖಲಿದ್ದೆ. ಯಾವುದು ನಿನಗೆ ಮದುವೆ? ಮದುವೆ ಅಂತ ಯಾವ ಇರ್ತೀಯಲ್ಲ, ಮದುವೆ ಆದ ಮೇಲೆ ಸುಖಲಿದ್ದೆ ಅಲ್ವಾ? ಮನೆ ಕೊಡುವುದು ಅವಮಾನಿಸ್ತಾನೆ, ಮಾನಿಸ್ತಾನೆ. ಮನ್ನಿಸ್ತಾನೆ, ಕತೆ ಮುಗಿದು ಸುಖಲಿದ್ರೆ ಮನ್ನಿಸ್ತಾನೆ. ಮನ್ನಿಸ್ತದ ವಿದ್ಯಾಭ್ಯಾಸಗಳು ಬೆಳೆಸಾದ ಕಾಪಾಡಿಕೊಂಡ ದೈವ ದೇವರು ಪ್ರಾರ್ಥನೆ ಮಾಡಿ ಸರ್.